ರಾಜ್ಯ ಚುನಾವಣಾ ಆಯೋಗವು ಈಗಾಗಲೇ ದಿನಾಂಕವನ್ನ ಘೋಷಣೆ ಮಾಡಿದೆ ದಿನಾಂಕ ಘೋಷಣೆಯಾದ ಕ್ಷಣದಲ್ಲಿಯೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಕಾರನ್ನ ಬದಲಾಯಿಸುತ್ತಿದ್ದಾರೆ ಸದ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಮಕೃಷ್ಣ ನಗರದಲ್ಲಿರುವಂತಹ ರಾಮಗೋವಿಂದ ರಂಗ ಮಂದಿರ ಕನ್ನಡ ವಿಕಾಸ ವಿದ್ಯಾ ಸಂಸ್ಥೆಗೆ ಬಂದಿದ್ರು ಇವತ್ತು ರಾಮಗೋವಿಂದ ರಂಗ ಮಂದಿರ ವಿದ್ಯಾ ವಿಕಾಸ ಸಂಸ್ಥೆಯಲ್ಲಿ ಪಾ ಮಲ್ಲೇಶ್ ಅವರ ಸ್ಮರಣಾರ್ಥ ಕಾರ್ಯಕ್ರಮ ಇತ್ತು कार्यक्रम के सरकारी कारनल्ली बंदंतह माजी मुख्यमंत्री सिद्दरामय्य अवरु कार्यक्रम इन्नू कूड़ा इद्दारे कार्यक्रम मुगियुव मुन्नवे सद्य चुनावणा दिनांक घोषणे आगिदे चुनावणा दिनांक घोषणे आगुत्तिद्दंते तम्म ओंदु सरकारी कारन्न बदलाइसिद्दारे नीवीग दृश्यावळिगळल्लि नोड्ता इरबहुदु सिद्दरामय्य अवरु ओडाडुत्तिद्दंतह KA01 GA0002 ಕಾರನ್ನ ಸದ್ಯ ಬದಲಾಯಿಸುತ್ತಿದ್ದಾರೆ ಆ ಕಾರಿನ ಬದಲಿಗೆ ಬೇರೊಂದು ಕಾರು ಅಂದ್ರೆ ಕಪ್ಪು ಬಣ್ಣದ KA03N J21 ಕಾರನ್ನ ಅವರು ಬಳಸುತ್ತಿದ್ದಾರೆ ಸೋ ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಸಿದ್ದರಾಮಯ್ಯ ಅವರ ಖಾಸಗಿ ವಸ್ತುಗಳು ಅಂದ್ರೆ ಅವರು ಬಳಸಿದಂತ ವಸ್ತುಗಳಾಗಬಹುದು ಪರಿಕರಗಳಾಗಬಹುದು ಎಲ್ಲವೂ ಕೂಡ ಸರ್ಕಾರಿ ವಾಹನದಲ್ಲಿತ್ತು ಆ ಒಂದು ಸರ್ಕಾರಿ ವಾಹನದಲ್ಲಿ ಇದ್ದಂತ ವಸ್ತುಗಳನ್ನು ಅವರು ಸದ್ಯ ತಮ್ಮ ಖಾಸಗಿ ವಾಹನಕ್ಕೆ ಈಗ ಹಾಕ್ತಾ ಇದ್ದಾರೆ ನೀವು ದೃಶ್ಯಗಳಲ್ಲಿ ಗಮನಿಸುತ್ತಿರಬಹುದು ಕಪ್ಪು ಬಣ್ಣದ ಈ ಒಂದು ಕಾರಿನಲ್ಲಿ ಸದ್ಯ ಈಗ ಸಿದ್ದರಾಮಯ್ಯ ಅವರು ತೆರಳುತ್ತಾರೆ ಬೆಳಗ್ಗೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಅಂದ್ರೆ ಸರ್ಕಾರಿ ವಾಹನದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸಿದ್ದರಾಮಯ್ಯ ಅವರು ಈಗ ಖಾಸಗಿ ಕಾರಿನಲ್ಲಿ ತೆರಳುತ್ತಿದ್ದಾರೆ ಕಾರಣ ಚುನಾವಣೆ ದಿನಾಂಕ ಈಗಾಗಲೇ ಘೋಷಣೆ ಆಗಿದೆ ಚುನಾವಣೆ ಘೋಷಣೆ ಆದ ಹಿನ್ನೆಲೆಯಲ್ಲಿ ಸದ್ಯ ಈಗ ಸಿದ್ದರಾಮಯ್ಯ ಅವರು ಖಾಸಗಿ ಕಾರಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ತೆರಳುತ್ತಾರೆ ಸದ್ಯ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯ ಕಾರ್ಯಕ್ರಮ ಇದೆ ಕಾರ್ಯಕ್ರಮದ ನಿಮಿತ್ತ ಸಿದ್ದರಾಮಯ್ಯ ಅವರು ಸದ್ಯ ವರುಣಕ್ಕೆ ತೆರಳುತ್ತಿದ್ದಾರೆ ಕ್ಯಾಮೆರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡೋಪುರ ನ್ಯೂಸ್ ಫಸ್ಟ್ ಮೈಸೂರು